ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಐಶ್ವರ್ಯಾ ನಾಯಕ್ ನಾನು ಕೆ ಎಲ್ ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಈಗ ನಾವು ಎಂಟನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವಂತಹ ವಾಯುಮಾಲಿನ್ಯ ಮತ್ತು ಜಲಮಾಲಿನ್ಯ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಈ ಕೆಳಗಿನ ಚಿತ್ರವನ್ನು ನೋಡಿ ವಿವರಣೆ ನೀಡುವಿರಾ ಮೊದಲನೇ ಚಿತ್ರ ಹೊಗೆಯಿಂದ ತುಂಬಿರುವಂತಹ ಚಿತ್ರ ಎರಡನೇ ಚಿತ್ರ ಕಲುಷಿತಗೊಂಡ ನೀರು ಹಾಗೆಯೇ ಮುಂದುವರಿದು ಈ ಚಿತ್ರದಲ್ಲಿರುವ ದೃಶ್ಯಗಳ ಬಗ್ಗೆ ಹೇಳಬಲ್ಲಿರಾ ಮೊದಲನೇ ಚಿತ್ರ ಉಸಿರಾಡಲು ಆಗದಂತಹ ಸನ್ನಿವೇಶ ಎರಡನೇ ಚಿತ್ರ ಜಲಚರಗಳ ಮಾರಣ ಹೋಮ ಈ ಚಿತ್ರಗಳನ್ನು ಗಮನಿಸಿದ ನಮಗೆ ಶುದ್ಧ ನೀರು ಮತ್ತು ಗಾಳಿ ಇನ್ನೂ ಹೆಚ್ಚು ಸಮಯ ಬಹುಶಃ ದೊರೆಯುವುದಿಲ್ಲ ಎಂಬುದನ್ನು ಕಲ್ಪಿಸಿಕೊಳ್ಳಲು ನಮಗೆ ಭಯವಾಗುತ್ತದೆ ನಾವು ನಮ್ಮ ಸುತ್ತಮುತ್ತಲೂ ನಡೆಯುತ್ತಿರುವ ಹಾನಿಕಾರಕ ಬದಲಾವಣೆಗಳ ಬಗ್ಗೆ ಮತ್ತು ನಮ್ಮ ಜೀವನದ ಮೇಲೆ ಅವುಗಳ ಪರಿಣಾಮಗಳ ಬಗ್ಗೆ ಇಂದು ಚರ್ಚಿಸೋಣ ಮೊದಲಿಗೆ ವಾಯುಮಾಲಿನ್ಯ ಆಹಾರವಿಲ್ಲದೆ ನಾವು ಸ್ವಲ್ಪ ಸಮಯವಾದರೂ ಬದುಕಬಹುದು ಆದರೆ ಗಾಳಿ ಇಲ್ಲದೆ ಕೆಲವು ನಿಮಿಷವೂ ನಾವು ಬದುಕಲಾರೆವು ಈ ಸರಳ ಸಂಗತಿಯು ಶುದ್ಧ ಗಾಳಿ ನಮಗೆ ಎಷ್ಟು ಮುಖ್ಯವಾಗಿದೆ ಎಂದು ಹೇಳುತ್ತದೆ ಗಾಳಿಯು ಅನಿಲಗಳ ಮಿಶ್ರಣವಾಗಿದೆ ಈ ಮಿಶ್ರಣದಲ್ಲಿ ಎಪ್ಪತ್ತೆಂಟು ಪರ್ಸೆಂಟ್ ನೈಟ್ರೋಜನ್ ಮತ್ತು ಸುಮಾರು ಇಪ್ಪತ್ತೊಂದು ಪರ್ಸೆಂಟ್ ಆಕ್ಸಿಜನ್ ಇದೆ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಆರ್ಗಾನ್ ಮೀಥೇನ್ ಓಝೋನ್ ಮತ್ತು ನೀರಾವಿಗಳು ಕೂಡ ಅಲ್ಪ ಪ್ರಮಾಣದಲ್ಲಿ ಕಂಡುಬರುತ್ತವೆ ಹಾಗಿದ್ರೆ ವಾಯುಮಾಲಿನ್ಯ ಅಂದ್ರೇನು ಅನಪೇಕ್ಷಿತ ವಸ್ತುಗಳಿಂದ ಗಾಳಿಯು ಕಲುಷಿತಗೊಂಡಾಗ ಅದು ಜೈವಿಕ ಮತ್ತು ಅಜೈವಿಕ ಅಂಶಗಳ ಮೇಲೆ ಹಾನಿಕಾರಕ ಪರಿಣಾಮ ಉಂಟುಮಾಡುತ್ತದೆ ಇದನ್ನು ವಾಯುಮಾಲಿನ್ಯ ಎನ್ನುವರು ಹಾಗಿದ್ರೆ ಗಾಳಿಯು ಹೇಗೆ ಮಲೀನಗೊಳ್ಳುತ್ತದೆ ಗಾಳಿಯನ್ನು ಕಲುಷಿತಗೊಳಿಸುವ ವಸ್ತುಗಳನ್ನು ವಾಯುಮಾಲೀನಕಾರಿಗಳು ಎಂದು ಕರೆಯುತ್ತಾರೆ ಕೆಲವೊಮ್ಮೆ ಇಂತಹ ವಸ್ತುಗಳು ಕಾಡಿನ ಬೆಂಕಿ ಅಥವಾ ಜ್ವಾಲಾಮುಖಿ ಸ್ಫೋಟದಿಂದ ಉಂಟಾಗುವ ಹೊಗೆ ಮತ್ತು ಧೂಳಿನಂತಹ ನೈಸರ್ಗಿಕ ಆಕಾರಗಳಿಂದ ಬರಬಹುದು ಕೆಲವು ಮಾನವ ಚಟುವಟಿಕೆಗಳಿಂದಲೂ ಮಲಿನಕಾರಿಗಳು ವಾತಾವರಣಕ್ಕೆ ಸೇರುತ್ತವೆ ಕಾರ್ಖಾನೆಗಳು ವಿದ್ಯುತ್ ಸ್ಥಾವರಗಳು ವಾಹನಗಳ ನಿಷ್ಕಾಸ ಅನಿಲ ಹಾಗೂ ಸೌದೆ ಮತ್ತು ಬೆರಣಿಗಳ ಉರಿಸುವಿಕೆ ಇವು ವಾಯುಮಲೀನಕಾರಿಗಳ ಆಕಾರವಾಗಿದೆ ಹಾಗೆ ವಾಯು ಮಾಲಿನ್ಯ ಕಾರಕಗಳು ವಾಹನಗಳು ಕಾರ್ಬನ್ ಮೊನಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ ಮತ್ತು ಹೊಗೆಯಂತಹ ಮಾಲಿನ್ಯಕಾರಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತವೆ ಪೆಟ್ರೋಲ್ ಮತ್ತು ಡೀಸೆಲ್ಗಳಂತಹ ಇಂಧನಗಳ ಅಪೂರ್ಣ ದಹನದಿಂದ ಕಾರ್ಬನ್ ಮೊನಾಕ್ಸೈಡ್ ಉತ್ಪತ್ತಿಯಾಗುತ್ತದೆ ಇದು ವಿಷಕಾರಿ ಅನಿಲವಾಗಿ ಇದು ಆಕ್ಸಿಜನ್ ಅನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ ರೆಫ್ರಿಜರೇಟರ್ಗಳು ಏರ್ ಕಂಡೀಷನರ್ಗಳು ಮತ್ತು ಏರೋಸೋಲ್ ಸ್ಪ್ರೇಗಳಲ್ಲಿ ಅನ್ ಬಳಸುವ ಅನಿಲಗಳು ವಾತಾವರಣದ ಓಝೋನ್ ಪದರಕ್ಕೆ ಹಾನಿಯುಂಟು ಮಾಡುತ್ತವೆ ವಾತಾವರಣದಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ದಟ್ಟ ಮಂಜಿನ ಪದರವನ್ನು ನೋಡಿದ್ದೇವೆ ಇದು ಹೊಗೆ ಮತ್ತು ಮಂಜಿನಿಂದ ಉಂಟಾಗಿರುವ ಸ್ಮೋಕ್ ಹೊಗೆಯು ನೈಟ್ರೋಜನ್ನ ಆಕ್ಸೈಡ್ಗಳನ್ನು ಹೊಂದಿದ್ದು ಇದು ಇತರ ವಾಯು ಮಾಲಿನ್ಯಕಾರಕಗಳು ಹಾಗೂ ಮಂಜಿನೊಂದಿಗೆ ಸೇರಿ ಸ್ಮೋಕ್ ಉಂಟಾಗುತ್ತದೆ ಸ್ಮೋಕ್ ಉಸಿರಾಟದ ತೊಂದರೆಗಳಾದ ಅಸ್ತಮ ಕೆಮ್ಮು ಮತ್ತು ಮಕ್ಕಳಲ್ಲಿ ಉಬ್ಬಸವನ್ನು ಉಂಟು ಮಾಡುತ್ತದೆ ವಾಯುಮಾಲಿನ್ಯವು ಕೇವಲ ಜೀವಿಗಳಿಗೆ ಮಾತ್ರ ಹಾನಿಯನ್ನು ಉಂಟು ಮಾಡೋದಿಲ್ಲ ಅದು ಎಷ್ಟೋ ಸ್ಮಾರಕಗಳಿಗೂ ಹಾನಿಯನ್ನು ಮಾಡುತ್ತದೆ ಈಗ ನಾವು ವಾಯುಮಾಲಿನ್ಯದಿಂದ ತಾಜ್ಮಹಲ್ಗೆ ಆಗಿರುವಂಥ ಹಾನಿಯ ಕುರಿತು ತಿಳಿದುಕೊಳ್ಳೋಣ ಆಗ್ರಾದಲ್ಲಿರುವ ಭಾರತದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆ ತಾಜ್ಮಹಲ್ ಗಾಳಿಯಲ್ಲಿನ ಮಾಲಿನ್ಯಕಾರಕಗಳು ಅದರ ಅಮೃತ ಶಿಲೆಯ ಬಿಳಿ ಬಣ್ಣವನ್ನು ಮಸುಕಾಗಿಸುತ್ತಿದೆ ಆಗ್ರಾ ಮತ್ತು ಅದರ ಸುತ್ತಲಿನ ಪ್ರದೇಶದಲ್ಲಿರುವ ಕೈಗಾರಿಕೆಗಳಾದ ರಬ್ಬರ್ ಸಂಸ್ಕರಣೆ ಆಟೋಮೊಬೈಲ್ ರಾಸಾಯನಿಕಗಳು ಮತ್ತು ವಿಶೇಷವಾಗಿ ಮಥುರಾ ಪೆಟ್ರೋಲಿಯಂ ಸಂಸ್ ಸಂಸ್ಕರಣಾ ಘಟಕ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ಗಳು ಮಾಲಿನ್ಯಕಾರಕಗಳ ಉತ್ಪತ್ತಿಗೆ ಕಾರಣವಾಗಿದೆ ಸಲ್ಫರ್ ಹಾಗೂ ನೈಟ್ರೋಜನ್ ಆಕ್ಸೈಡ್ಗಳು ವಾತಾವರಣದಲ್ಲಿನ ನೀರಾವಿಯೊಂದಿಗೆ ವರ್ತಿಸಿ ಆಮ್ಲವನ್ನು ಉಂಟುಮಾಡುತ್ತವೆ ಈ ಆಮ್ಲಗಳು ಮಳೆಯೊಂದಿಗೆ ಸೇರಿಕೊಂಡು ಭೂಮಿಯ ಮೇಲೆ ಸುರಿಯುತ್ತವೆ ಇದನ್ನು ಆಮ್ಲಮಳೆ ಎನ್ನುವರು ಆಮ್ಲಮಳೆಯು ಸ್ಮಾರಕದ ಅಮೃತಶಿಲೆಯನ್ನು ಸಂಕ್ಷಾರಣಗೊಳಿಸುತ್ತದೆ ಈ ವಿದ್ಯಾಮಾನವನ್ನು ಮಾರ್ಬಲ್ ಕ್ಯಾನ್ಸರ್ ಎಂದು ಕರೆಯುತ್ತಾರೆ ಈಗ ನಾವು ಹಸಿರುಮನೆ ಪರಿಣಾಮದ ಬಗ್ಗೆ ತಿಳಿದುಕೊಳ್ಳೋಣ ಹಾಗಿದ್ರೆ ಹಸಿರುಮನೆ ಮನೆ ಪರಿಣಾಮ ಅಂತ ಅಂದರೆ ಏನು ಭೂಮಿಯ ವಾತಾವರಣವು ಸೌರ ವಿಕಿರಣಗಳನ್ನು ಸೆರೆಹಿಡಿದುಕೊಳ್ಳುವುದರಿಂದ ಉಂಟಾಗುವ ಪರಿಣಾಮವನ್ನು ಹಸಿರುಮನೆ ಪರಿಣಾಮ ಎನ್ನುವರು ಗಾಳಿಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ನ ಅಧಿಕ ಪ್ರಮಾಣವು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿದೆ ಕಾರ್ಬನ್ ಡೈಆಕ್ಸೈಡ್ ಶಾಖವನ್ನು ಸೆರೆ ಹಿಡಿಯುತ್ತದೆ ಮತ್ತು ಅದು ವ್ಯೋಮಕ್ಕೆ ಹಿಂದಿರುಗದಂತೆ ತಡೆಯುತ್ತದೆ ಇದರ ಪರಿಣಾಮವಾಗಿ ಭೂಮಿಯ ವಾತಾವರಣದ ಸರಾಸರಿ ಉಷ್ಣತೆಯು ನಿಧಾನವಾಗಿ ಏರಿಕೆಯಾಗುತ್ತಿದೆ ಇದನ್ನು ಜಾಗತಿಕ ತಾಪ ಏರಿಕೆ ಎನ್ನುತ್ತಾರೆ ಮೀಥೇನ್ ನೈಟ್ರಸ್ ಆಕ್ಸೈಡ್ಗಳಂತಹ ಇತರ ಅನಿಲಗಳು ಮತ್ತು ನೀರಾವಿ ಕೂಡ ತಾಪ ಏರಿಕೆಗೆ ಕಾರಣವಾಗಿದೆ ಈಗ ನಾವು ವಾಯುಮಾಲಿನ್ಯದ ನಿಯಂತ್ರಣದ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ವಾಹನಗಳಲ್ಲಿ ಸಿ ಎನ್ ಜಿ ಮತ್ತು ಸಿಸ ರಹಿತ ಪೆಟ್ರೋಲ್ಗಳನ್ನು ಬಳಸುವುದು ಅಳೆಯುಳಿಕೆ ಇಂಧನಗಳ ಬದಲಿಗೆ ಪರ್ಯಾಯ ಇಂಧನಗಳನ್ನು ಬಳಸುವುದು ಕೈಗಾರಿಕೆಗಳನ್ನು ಜನವಸತಿ ಪ್ರದೇಶದಿಂದ ದೂರದಲ್ಲಿ ಸ್ಥಾಪಿಸುವುದು ಹಾನಿಕಾರಕ ಮಲಿನಕಾರಕಗಳನ್ನು ಹಾನಿಕಾರಕವಲ್ಲದ ರೂಪಕ್ಕೆ ಬದಲಾದ ಬದಲಾಯಿಸುವುದು ವನ ಮಹೋತ್ಸವದಂತಹ ಕಾರ್ಯಕ್ರಮಗಳ ಮೂಲಕ ಹೆಚ್ಚು ಸಸಿಗಳನ್ನು ನೆಡುವುದು ಇಷ್ಟೊತ್ತು ನಾವು ವಾಯುಮಾಲಿನ್ಯದ ಬಗ್ಗೆ ತಿಳ್ಕೊಂಡ್ವಿ ಈಗ ಜಲಮಾಲಿನ್ಯದ ಬಗ್ಗೆ ತಿಳ್ಕೊಳ್ಳೋಣ ನೀರು ಒಂದು ಅತ್ಯಮೂಲ್ಯವಾದ ಸಂಪನ್ಮೂಲ ಚರಂಡಿ ರೊಚ್ಚು ವಿಷಕಾರಿ ರಾಸಾಯನಿಕಗಳು ಕೆಸರು ಮುಂತಾದ ಹಾನಿಕಾರಕ ವಸ್ತುಗಳು ನೀರಿನೊಂದಿಗೆ ಮಿಶ್ರವಾದಾಗ ನೀರು ಮಲಿನವಾಗುತ್ತದೆ ನೀರನ್ನು ಮಲಿನಗೊಳಿಸುವ ವಸ್ತುಗಳನ್ನು ಜಲಮಲಿನಕಾರಿಗಳು ಎನ್ನುವರು ನಾವು ನೀರಿಗೆ ಕೆಲವು ವಸ್ತುಗಳನ್ನು ಸೇರಿಸುತ್ತಿದ್ದೇವೆ ಅವು ನೀರಿನ ಗುಣಮಟ್ಟವನ್ನು ಹಾಳು ಮಾಡಿ ಅದರ ವಾಸನೆ ಮತ್ತು ಬಣ್ಣವನ್ನು ಬದಲಿಸುತ್ತಿದೆ ಹಾಗಿದ್ರೆ ನೀರು ಹೇಗೆ ಮಲೀನಗೊಳ್ಳುತ್ತಿದೆ ಎಂಬುದನ್ನು ಒಂದು ಪ್ರಕರಣದ ಅಧ್ಯಯನದ ಮೂಲಕ ತಿಳ್ಕೊಳ್ಳೋಣ ಗಂಗಾ ನದಿಯು ಭಾರತದ ಪ್ರಸಿದ್ಧ ನದಿಗಳಲ್ಲಿ ಒಂದಾಗಿದೆ ಅದು ಉತ್ತರ ಮಧ್ಯ ಮತ್ತು ಪೂರ್ವ ಭಾರತದ ಜನರನ್ನು ಪೋಷಿಸುತ್ತಿದೆ ಲಕ್ಷಾಂತರ ಜನರು ತಮ್ಮ ದಿನನಿತ್ಯದ ಅಗತ್ಯತೆಗಳಿಗೆ ಮತ್ತು ಜೀವನಕ್ಕಾಗಿ ಈ ನದಿಯನ್ನು ಆದಾಯ ವರ್ಲ್ಡ್ ವೈಲ್ಡ್ ಫಂಡ್ ಫಾರ್ ನೇಚರ್ ಅಧ್ಯಯನದ ಪ್ರಕಾರ ಅತ್ಯಂತ ಅಪಾಯದ ಅಂಚಿನಲ್ಲಿರುವ ಪ್ರಪಂಚದ ಹತ್ತು ನದಿಗಳಲ್ಲಿ ಗಂಗಾ ನದಿಯು ಒಂದಾಗಿದೆ ಮಾಲಿನ್ಯದ ಮಟ್ಟವು ಹಲವು ವರ್ಷಗಳಿಂದ ಏರಿಕೆಯಾಗುತ್ತಲೇ ಇದೆ ನದಿಯ ಸಮೀಪದಲ್ಲಿರುವ ದೊಡ್ಡ ಪಟ್ಟಣ ಮತ್ತು ನಗರ ಪ್ರದೇಶದ ಜನರು ಹೆಚ್ಚಿನ ಪ್ರಮಾಣದ ತ್ಯಾಜ್ಯ ವಸ್ತುಗಳು ಸಂಸ್ಕರಿಸಿದ ಒಳಚರಂಡಿ ನೀರು ಮತ್ತು ಸತ್ತ ದೇಹಗಳು ಹಾಗೂ ಅನೇಕ ಹಾನಿಕಾರಕ ವಸ್ತುಗಳನ್ನು ನೇರವಾಗಿ ನದಿಗಳಿಗೆ ಎಸೆಯುತ್ತಿದ್ದಾರೆ ಅಷ್ಟೇ ಅಲ್ಲದೆ ನದಿಯಲ್ಲಿ ಜನರು ಸ್ನಾನ ಮಾಡುತ್ತಿರುವುದರಿಂದ ಬಟ್ಟೆ ತೊಳೆಯುತ್ತಿರುವುದರಿಂದ ದೇವರ ಮೂರ್ತಿಗಳನ್ನು ವಿಸರ್ಜನೆ ಮಾಡುತ್ತಿರುವುದರಿಂದ ಹಾಗೆ ಕಾನ್ಪುರದಲ್ಲಿ ಐದು ಸಾವಿರಕ್ಕಿಂತ ಅಧಿಕ ಕೈಗಾರಿಕೆಗಳಿದ್ದು ಅವುಗಳಿಂದ ಬಿಡುಗಡೆಯಾಗುವಂತಹ ರಾಸಾಯನಿಕಗಳು ನೀರಿನ ಮೂಲಗಳಿಗೆ ಸೇರುವುದರಿಂದ ಕೂಡ ಗಂಗಾ ನದಿಯು ಮಲಿನಗೊಳ್ಳುತ್ತಿದೆ ಗಂಗಾ ನದಿಯನ್ನು ರಕ್ಷಿಸಲೆಂದೇ ಒಂದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಗಂಗಾ ಕ್ರಿಯಾ ಯೋಜನೆ ಎಂಬ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಯಿತು ಇದು ನದಿಯ ಮಾಲಿನ್ಯ ಮಟ್ಟವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಆದಾಗ್ಯೂ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಕೈಗಾರಿಕರಣವು ಈಗಾಗಲೇ ಈ ಪವಿತ್ರ ನದಿಯನ್ನು ಸರಿಪಡಿಸಲಾಗದಷ್ಟು ಹಾಳುಗೆಡವಿದೆ ಈಗ ಭಾರತ ಸರ್ಕಾರವು ಗಂಗಾ ನದಿಯನ್ನು ಶುದ್ಧೀಕರಿಸುವ ರಾಷ್ಟ್ರೀಯ ಯೋಜನೆ ಎಂಬ ಹೊಸ ಯೋಜನೆಯೊಂದನ್ನು ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭಿಸಿದೆ ಈಗ ಜಲಮಾಲಿನ್ಯ ಕಾರಕಗಳ ಬಗ್ಗೆ ತಿಳ್ಕೊಳ್ಳೋಣ ಹಲವಾರು ಕಾರ್ಖಾನೆಗಳಿಂದ ಬಿಡುಗಡೆಯಾಗುವಂತಹ ರಾಸಾಯನಿಕ ವಸ್ತುಗಳಿಂದ ನೀರು ಮಲಿನಗೊಳ್ಳುತ್ತದೆ ಸಂಸ್ಕರಿಸಿದ ಚರಂಡಿ ರೊಚ್ಚನ್ನು ನೇರವಾಗಿ ನದಿಗಳಿಗೆ ಹರಿಸುವುದರಿಂದ ಕೂಡ ನೀರು ಮಲಿನಗೊಳ್ಳುತ್ತದೆ ಮಲಿನಗೊಂಡ ನೀರು ಬ್ಯಾಕ್ಟೀರಿಯಾಗಳು ವೈರಸ್ಗಳು ಶಿಲೀಂಧ್ರಗಳು ಮತ್ತು ಪರೋಪಜೀವಿಗಳನ್ನು ಹೊಂದಿರಬಹುದು ಅದು ಕಾಲರ ಟೈಫಾಯ್ಡ್ ಮತ್ತು ಜಾಯಿಂಡೀಸ್ನಂತಹ ಕಾಯಿಲೆಗಳನ್ನು ಉಂಟು ಮಾಡುತ್ತದೆ ಹಾಗಿದ್ರೆ ನಾವೀಗ ಜಲಮಾಲಿನ್ಯ ನಿಯಂತ್ರಣ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ ಕೈಗಾರಿಕಾ ತ್ಯಾಜ್ಯ ವಸ್ತುವನ್ನು ಸಂಸ್ಕರಿಸುವುದು ಕುಡಿಯುವ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸುವುದು ಚರಂಡಿ ನೀರನ್ನು ಸಂಸ್ಕರಿಸುವುದು ಕಸದ ರಾಶಿಗಳನ್ನು ಜಲರಾಶಿಗಳಲ್ಲಿ ಹಾಕುವುದನ್ನು ಜನರು ನಿಲ್ಲಿಸಬೇಕು ಮಲಿನಗೊಂಡ ನೀರನ್ನು ನೇರವಾಗಿ ನದಿಗಳಿಗೆ ಮತ್ತು ಸರೋವರಗಳಿಗೆ ಬಿಡದಂತೆ ನಿರ್ಬಂಧಿಸಲು ಕೈಗಾರಿಕಾ ಘಟಕಗಳಿಗಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಲ್ಲ ಕೈಗಾರಿಕಾ ವಲಯಗಳಲ್ಲಿ ನೀರಿನ ಸಂಸ್ಕರಣಾ ಸ್ಥಾವರಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಮಿತಬಳಕೆ ಮರುಬಳಕೆ ಮತ್ತು ಮರುಚಕ್ರೀಕರಣ ನಮ್ಮ ಮಂತ್ರವಾಗಬೇಕು